ತೇಜಸ್ವಿದು ಫಿಶಿಂಗ್ ಹಾಬಿ ಬಗ್ಗೆ ಬಹಳ ಚೆನ್ನಾಗಿ ಎಲ್ಲರಿಗೂ ತರಾವರಿ ಮಾತಾಡ್ತಾರೆ. ನನಗೆ ಫಸ್ಟು ಗೊತ್ತೇ ಇರಲಿಲ್ಲ ಇವ್ರಿಗೆ ಹಾಬಿ ಇದೆ ಹಾಗೆ ಹೇಗೆ ಅಂತ. ಇವರೇನು ಯಾವಾಗಲೂ ಮೀನು ಹಿಡಿಯೋಕ್ಕೆ ಹೋಗ್ತಾರೆ ಅಂತ ಅಂದ್ಕೊಳ್ತಾ ಇರ್ತಿದ್ದೆ. ಅದು ನೋಡಿದ್ರೆ ಆಮೇಲೆ ಮೈಸೂರಿಗೆ ಒಂದು ಸಲ ಹೋಗಿದ್ದಾಗ ನೋಡ್ತೀನಿ ಫಿಶಿಂಗ್ ಹೋಗಿ ಬರ್ತೀವಿ ಅಂತ ಹೇಳಿ ಹೋಗಿದ್ರು. ಎಷ್ಟೊತ್ತಾದರೂ ಬರಲೇ ಇಲ್ಲ, ಅವತ್ತಿನ ದಿವಸ ಎಲ್ಲ ಬರಲೇ ಇಲ್ಲ, ಸುಮಾರು ಹೊತ್ತಾಗೋಗಿತ್ತು. ಆಗ ಅಣ್ಣ ಮಲಗಿದ್ದ, ಅಣ್ಣ ಅಂದರೆ ಕುವೆಂಪುರು ಮಲಗಿದ್ದವರು ಎದ್ದು ಬಂದು, ಏನಕ್ಕ ತೇಜಸ್ವಿ ಇನ್ನೂ ಬರಲಿಲ್ವಾ ಅಂತ ಕೇಳಿದ್ರು. ಇಲ್ಲ ಅಣ್ಣ ಇಷ್ಟೊತ್ತಾಗಿದೆ, ಎಲ್ಲಾಗ ಹೋದ್ರೂ ಏನೋ ಬಂದಿಲ್ಲ ಅಂತ ಹೇಳಿದೆ. ಯಾಕೆಂದರೆ ಒಂದು ಕೆಲಸ ಮಾಡು, ನೀನು ಅವ್ನು ಬಂದಾಗ ನೀನು ಬಾಗಿಲು ತೆಗಿಬೇಡ, ನಾನು ಕಾಯ್ತಾ ಕೂತಿದ್ದೆ ಬರ್ತಾರೆ ಅಂತ, ಬಾಗಿಲು ತೆಗಿಬೇಡ ನಾನು ಬಂದು ತೆಗಿತೀನಿ ಅಂತ ಹೇಳಿದ್ರು. ಆಯಿತು ಅಣ್ಣ ಅಂತ ಹೇಳ್ಕೊಂಡು ಸುಮ್ಮನೆ ಕೂತಿದ್ದೆ. ಸುಮಾರು ಹೊತ್ತಾದಮೇಲೆ ಸುಮಾರು ಹೆಜ್ಜೆ ಅಷ್ಟೊತ್ತಿಗೆ ಪ್ರಭುಶಂಕರ್ಗೆ ಫೋನ್ ಮಾಡಿ ಕೇಳು, ಅಲ್ಲೇನಾರು ಹೋಗಿದ್ದಾನಾ ಎಲ್ಲಿ ಹೋಗಿದ್ದಾನೆ ಅಂತ. ಪ್ರಭುಶಂಕರ್ಗೆ ಹೋಗಿ ಕೇಳಿದ್ರೆ ಅವರು, ಇಲ್ಲಮ್ಮ ಇಲ್ಲಿ ಬಂದಿಲ್ಲ ನಂಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ಸರಿ ಅಂತ ಕಾಯ್ತಾ ಕೂತಿದ್ದೆ. ಸುಮಾರು ಹೊತ್ತು 10 ಗಂಟೆ ಆದಮೇಲೆ ಏನೋ ಮನೆಗೆ ಬಂದರು. ಆಗ ಅಷ್ಟೊತ್ತಿಗಾಗಲೇ ಅಣ್ಣ ಮಲಗಕ್ಕೆ ಹೋಗಿದ್ದವ್ರು ಮತ್ತೆ ಬಂದು ಅವರೇ ಬಾಗಿಲು ತೆಗೆದು, ಏನಣ್ಣ ಯಾಕೆ ಇಷ್ಟು ಹೊತ್ತು ಮಾಡಿದೆ ನೀನು ಬಂದಿಲ್ಲ ಅಂತ ಕೇಳಿದ್ರು. ಆಗೇನಾಯಿತು, ಸರಿ ನಾನು ಕಾವೇರಿ ನದಿಗೆ ಮೀನು ಹಿಡಿಯೋಕ್ಕೆ ಹೋಗಿದ್ದೆ ಅಣ್ಣ, ಅಲ್ಲಿ ಆಮೇಲೆ ಮೀನು ಸಿಕ್ತು ಅಂತ ಹೇಳಿದೆ. ಅಲ್ಲಿ ಇವ್ರ ಮನೆಗೆ ರಾಮದಾಸ್ ಮನೆಯಲ್ಲೇ ಹೋಗಿ ಅಲ್ಲೇ ಇನ್ನೆಂತ ಮಾಡೋದು ಅಂತ ಅವ್ರಿಗೆ ಮೀನು ಕೊಟ್ಟೆ. ಅವ್ರ ಅಮ್ಮ ಮಾಡ್ತಾಯಿದ್ರು ಮೀನು ಅಡುಗೆ, ಹಾಗಾಗಿ ಅಲ್ಲೇ ಕೂತ್ಬಿಟ್ಟೆ, ಬರಲಿಲ್ಲ ನಾನು. ಅಷ್ಟಕ್ಕೆಲ್ಲ ನೀವು ಫೋನ್ ಮಾಡ್ಕೊಳ್ಳೋದ ಅಂತ ಹೇಳಿದ್ರು. ಆಗ ಕುವೆಂಪು ನೋಡಿದ್ರೆ ಎಷ್ಟು ಕುತೂಹಲಿಗಳಾಗಿ ಕೇಳ್ತಾ ಇದ್ದಾರೆ ತೇಜಸ್ವಿ ಹತ್ರ, ನೀನು ಯಾವ ಮೀನು ಹಿಡಿತೆ, ಯಾವ ನದೀಲಿ ಹೋಗಿ ಹಿಡಿದ್ರಿ, ಎಷ್ಟು ನಿನ್ನ ಸೆಣಸ್ತು, ಯಾವ ಥರಕ್ಕೆ ನಿನ್ನ ಸೆಣಸ್ತು, ಹೇಗಾಯಿತು, ಅಯ್ಯೋ ನಾನು ಬಂದುಬಿಡ್ತಾ ಇರ್ತಿದ್ದೆ ಈಗ ಅನ್ನೋ ಮಟ್ಟಿಗೆ ಅವರು ಅಷ್ಟರ ಮಟ್ಟಿಗೆ ಮಾತಾಡ್ತಾರೆ. ಅಷ್ಟೊಂದು ಅಂದರೆ ಎಷ್ಟು ಮಟ್ಟಿಗೆ ತಂದೆ ಮಗನೆಲ್ಲ ಫಿಶಿಂಗ್ ಬಗ್ಗೆ ಒಂದು ಆಸಕ್ತಿ ಇತ್ತು, ಯಾವ ರೀತಿಯಾದ ತೀವ್ರತೆ ಇತ್ತು ಅಲ್ಲಿ, ಬರೀ ಹಿಡಿಯೋದ್ರದ್ದು ಅಂತಲೂ ಅಲ್ಲ ಒಂದು ರೀತಿಯಾಗಿ, ಅಥವಾ ತಿನ್ನೋದಕ್ಕಾಗಿ ಅಂತಲೂ ಅಲ್ಲ, ಅದು ಬೇರೆಯೇ ಒಂದು ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ ಫಿಶಿಂಗ್ ಅಂತ ಇವ್ರಿಗೆ ಇವರು ಹೇಳ್ತಾ ಇರ್ತಿದ್ರು. ಆಮೇಲೆ ಇನ್ನೊಂದು ತಮಾಷೆ ಇದ್ರದ್ದು ಹೇಳಿ, ಮಾರನೇ ದಿವಸ ಪ್ರಭುಶಂಕರ್ ಅವರು ಫೋನ್ ಮಾಡಿಕೊಂಡು ನಿಮ್ಮ ಪತಿ ಬಂದರೆ ಅಂತ ಕೇಳಿದ್ರು. ತಮಾಷೆಯಾಗಿತ್ತು, ಹಾಗೆ ಹೇಳಿದೆ ಹಿಂಗೆ ಫಿಶಿಂಗ್ ಹೋಗಿದ್ರು ಸರ್ ಅಂತ. ಇಲ್ಲಿ ಫಿಶಿಂಗ್ನಲ್ಲಿ ಏನಾಗುತ್ತೆ ಅಂತ ಅಂದರೆ, ಅದು ಇವ್ರು ಹೇಳ್ತಾ ಇದ್ದಿದ್ದು ಒಂದು ಸಲ ಅದು ನನಗೂ ರಾಡ್ ಕೈ ಕೊಟ್ಟು ನೋಡು ಅದು ಹೇಗೆ ಕುಡುಕ್ದಾಗ ಯಾವ ಥರಕ್ಕೆ ನೀನು ಅನುಭವಿಸ್ಕೊಳ್ತೀಯ ಅಂತ ಹೇಳಿ, ಅದು ಮೀನಿಗೆ ಗಾಳ ಹಾಕಿ ಕೂತ್ಕೊಂಡಾಗ ಆ ಕೂಟದಾಗ ಇದೆಯಲ್ಲ ಅದು ಸಮಥಿಂಗ್, ಏನೋ ಸಂಗೀತ ಹೇಗೆ ಬೇರೆ ಲೋಕಕ್ಕೆ ಕರ್ಕೊಂಡು ಹೋಗುತ್ತೋ ಹಾಗೆ ಈ ಕುಟುಕೋದು ಸುತ್ತ ಅದು ಎಲ್ಲೋ ಒಂದು ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ ಮನುಷ್ಯನ ಅನಿಸುತ್ತೆ ನನಗೆ. ತೇಜಸ್ವಿ ಹಾಗೆ ಅನ್ಸ್ಕೊಳ್ತಿದ್ದಾರೆ. ಅದು ಯಾವ್ಯಾವ ಥರ ಅಂದರೆ, ಇನ್ನು ಮತ್ತೆ ಇನ್ನೊಂದು ಮೀನು ಕುಡುಕು ಅದು ಬರಲಿಲ್ಲ ತಪ್ಪೋಯ್ತು, ಇನ್ನೊಂದು ಮೀನು ಕುಡುಕುತ್ತಾ ಬರುತ್ತಾ, ಅದೇನೋ ಒಂದು ರೀತಿಯಾಗಿ ಕಾಯ್ತಾ ಹಾಕೋರು ಅಂತ ಇದು ತಾಳ್ಮೆ ಕಲಿಸ್ತಾ ಇತ್ತು. ಎಷ್ಟೊತ್ತಾದರೂ ಕೂತ್ಕೊಂಡು ಆ ಅನುಭವಕ್ಕಾಗಿ ಅದು ಕೂತ್ಕೊಳ್ಳು. ನೆಕ್ಸ್ಟು ಒಂದು ಮೀನು ಸಿಕ್ಕಿದಾಗ ಅದು ತುಂಬ ಇನ್ನೂ ಒಂದು ರೀತಿಯಾಗಿ ಥ್ರಿಲ್ಲಿಂಗ್ ಆಗಿರುತ್ತೆ. ಇದೆಲ್ಲ ಸೇರಿಕೊಂಡು ಬಹುಶಃ ತೇಜಸ್ವಿ ಹೀಗೆ ಫಿಶಿಂಗ್ ಹೋಗ್ತಾಯಿದ್ರು ಅಂತ ನಾನು ಆಮೇಲೆ ಅನಿಸ್ಕೊಂಡೆ. ಅವರು ತುಂಬ ಚಿಕ್ಕಕ್ಕಿದ್ದಾಗಲೇನೆ ತೀರಾ ಎಳವೆಯಲ್ಲಿದ್ದಾಗೆ, ಸುಮಾರು 7 ವರ್ಷದ ಇದ್ದಾಗಲೇ ಒಟ್ರಾಸಿ ಅಲ್ಲಿ ಹೋಗೋದು ಒಂದು ಕುಕ್ನಳ್ಳಿ ಕೆರೆ, ಅಲ್ಲಿ ಎಲ್ಲನೂ ಗಾಣ ಹಾಕ್ಕೊಂಡು ಕೂತ್ಕೊ ಇಡೀ ದಿವಸ ಕಳೆದಿರೋದು ಇದೆ. ತಾರಿಣಿಯವರು ಮಗಳ ಕಂಡ ಕುವೆಂಪುನಲ್ಲಿ ಬರೆದಿದ್ದಾರೆ, ತುಂಬ ಚೆನ್ನಾಗಿ ಬರೆದಿದ್ದಾರೆ. ಒಂದು ದಿವಸ ತಾರಿಣಿ ಮತ್ತು ತೇಜಸ್ವಿ ಚೈತ್ರ ಮಕ್ಕಳೆಲ್ಲ ಗೋವಿದ್ಯರ ಮಕ್ಕಳಿಗೆ ಕಲಾ ಹೋಗಿರೋದಿಲ್ಲ, ಸೇರ್ಕೊಂಡಿರಲ್ಲ, ಎಲ್ಲ ಎಷ್ಟೊತ್ತಾದರೂ ಬೆಳಗ್ಗೆ ಹೋದವರು ಅಲ್ಲಿ ಮನೆಗೆ ಬರಲ್ಲ ಅಂದ್ಬಿಟ್ಟು ಕುವೆಂಪುರ ಟಾಂಗ ಹಿಡ್ಕೊಂಡು ಇದೇನು ಮಕ್ಕಳು ಬರಲಿಲ್ಲಲ್ಲ ಅಂತ ಹೇಳಿ ಹುಡ್ಕೊಂಡು ಹೋಗಿದ್ರಂತೆ ಕುಗ್ನಳ್ಳಿ. ಅಲ್ಲಿ ಅಣ್ಣ ಬಂದರು ಅಂತ ಹೇಳಿ ತಕ್ಷಣ ಹಿಡಿದಿದ್ದ ಮೀನು ಎಲ್ಲನೂ ಬಿಸಾಕ್ಬಿಡು ಅಲ್ಲಿಗೆ ಏನು ಮಾಡೇ ಇಲ್ಲ ಅನ್ನೋ ತರಕ್ಕೆಲ್ಲ 3 ಜನ ಬಂದ್ವಿ ಅಂತ ತಾರಿಣಿ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಅಷ್ಟು ಚಿಕ್ಕಂದಲ್ಲೇ ಇವ್ರಿಗೆ ಆ ಥರಕ್ಕಿತ್ತು. ಆಮೇಲೆ ಇಲ್ಲಿ ದೊಡ್ಡವರಾಗ್ತಾ ಇವರು ಆ್ಯಕ್ಚುಲಾಗಿ ನಾವು ಚಿತ್ರಕೂಟಕ್ಕೆ ಬಂದಾಗ ಎಂದೂ ಹೋಗಿರಲಿಲ್ಲ ಇವರು. ನೋಡಿದ್ರೆ ಆಗ ಶಿಕಾರಿಗೆ ಹೋಗ್ತಾ ಇರ್ತಾಯಿದ್ರು ನಮ್ಮ ಕಿವಿ ನಾಯಿ ಎಲ್ಲ ಕರ್ಕೊಂಡು. ಆಮೇಲೆ ಈ ಫಿಶಿಂಗ್ ನಾವು ಈ ತೋಟಕ್ಕೆ ನಿರುತ್ತರಕ್ಕೆ ಬಂದಮೇಲೆ
ಫಿಶಿಂಗ್ ಹೋಗೋಕೆ ಶುರು ಮಾಡಿದ್ರು. ಆಗ ಈ ಜನರಲ್ಲಿ ಯಾವ ಥರಕ್ಕೆ ಇರುತ್ತೆ ಅಂದರೆ, ಕೆಲವ್ರಿಗೆಲ್ಲ ಮಾತು ಬಾಯಿಂದ ಬಾಯಿಗೆ ತಲುಪಿ ಹೀಗೆ ಶಿಕಾರಿಗೆ ಎಷ್ಟೆಷ್ಟು ದೂರ ಹೋಗ್ತಾರಂತೆ, ಭದ್ರಾ ನದಿಗೆ ಹೋಗ್ತಾರಂತೆ ಅಂತ ಹೆಂಗಳೆಯರು ಎಲ್ಲರೂ ಮಾತಾಡ್ಕೊಳ್ಳೋರು ತೇಜಸ್ವಿ ಕಿವಿಗೆ ಬಿದ್ದಿದ್ದ ಮಾತು ಏನು ಅಂದರೆ, ಯಾಕೆ ಅಂಗಡಿಲಿ ಏನು ಮೀನು ಸಿಕ್ಕಲ್ವಾ ಕೊಂಡ್ಕೊಳ್ಳೋಕ್ಕೆ, ಆ ರೀತಿಯಾಗಿ ಕಾಮೆಂಟ್ ಮಾಡಿದ್ರಂತೆ. ಇದನ್ನು ಕುವೆಂಪು ಹೇಳಿ ಅವರು ಬಿದ್ದು ಬಿದ್ದು ಹಾಕಿದ್ರು, ಅಯ್ಯೋ ಈ ಮೀನು ತಿನ್ನಕ್ಕೆ ಹಿಡ್ಕೊಳಕ್ಕಾಗಿ ಆ ಶಿಕಾರಿಗೆ ಹೋಗೋದ ಅಂತ ಹೇಳಿ ಅದ್ರದ್ದು ರೀತಿನೇ ಬೇರೆ ಅಂತ ಅದಕ್ಕಾಗಿ ಅಂತ ಹೇಳ್ತಾರೆ. ಅವ್ರು ಹೋಗ್ಬೇಕಾದ್ರೆ ಈ ಥರಕ್ಕೆ ಅದು ಏನೋ ಒಂದು ಸ್ಫೂರ್ತಿ ಮೈ ಮೇಲೆ ಬಂದಂಗೆ ಮಾಡ್ಕೊಳ್ತಾ ಇರ್ತದಪ್ಪ, ತುಂಬ ನಗು ಬರುತ್ತೆ. ಆ ರಾಡು ಮೊದಲೆಲ್ಲ ಬರೀ ಒಂದು ಸಣ್ಣ ರಾಡು ಕೊಕ್ಕೆ, ಅದಕ್ಕೆ ಬೆಳಿಗ್ಗೆ 2-3 ಗಂಟೆ ಕಾಲ ಇಲ್ಲೇ ತೋಟದಲ್ಲೆಲ್ಲ ಅಗಿದು ಎರೆಹುಳ ಅದಕ್ಕೆ ಆಹಾರ ಅದನ್ನೆಲ್ಲ ಹಿಡಿದಿಟ್ಕೊಂಡು ಅದನ್ನು ಒಂದು ಸಣ್ಣ ಬ್ಯಾಗ್ ಅವರೇ ಹೊಲ್ಕೊಂಡಿದ್ರು. ತೇಜಸ್ವಿನೇ ಸೂಯಿಂಗ್ ಮೆಷಿನಲ್ಲಿ ಹೊಲಿಯೋದಕ್ಕೆ ಅವ್ರಿಗೂ ಭಾರಿ ಖುಷಿ ಇತ್ತು. ಅವರೇ ಒಂದು ಪುಟ್ಟ ಬ್ಯಾಗ್ ಹೊಲ್ಕೊಂಡು ಅದನ್ನೆಲ್ಲ ತುಂಬಿಟ್ಕೊಂಡು ಆಮೇಲೆ ರಾಡ್ ಹಿಡ್ಕೊಂಡು ಹೋಗ್ತಾ ಇರ್ತಿದ್ರು. ಅದ್ರದ್ದು ರೀತಿನೇ ಬೇರೆ. ಆಮೇಲೆ ಸ್ವಲ್ಪ ದಿವಸಕ್ಕೇನಾಯಿತು, ಇದು ಸ್ಪಿನ್ನರ್ ಶುರು ಮಾಡಿದ್ರು. ಆ ಸ್ಪಿನ್ನರಲ್ಲಿ ಅದಕ್ಕೆ ಒಂದು ಸ್ಪೂನ್ ಅಂತ ಇರ್ತದೆ, ಪಳ ಪಳ ಹೊಳೆಯೋದು ಇದರದ್ದು ಎಲ್ಲ ಸ್ಪಿನ್ನರ್ ಅಂತಲೇ ಅದಕ್ಕೆ ಮಣಿಗಳೆಲ್ಲ ಸೇರಿಸಿ ಮಾಡಿರ್ತಾರೆ. ಅದರದ್ದು ಇದರದ್ದು ಹುಕ್ಕುಗಳೆಲ್ಲ ಸೇರಿಸಿ ಒಂದು ಸ್ಟೀಲ್ ರಾಡ್ಗೆ ಮಣಿಗಳನ್ನೆಲ್ಲ ಪೂರೈಸ್ಬಿಟ್ಟು ಮಾಡಿಕೊಂಡು ತೂರಿಸಿ ಅದರದ್ದು ಎಷ್ಟು ದೂರಕ್ಕೆ ಬೇಕಾದ್ರೂ ನೈಲಾನ್ ಥರ ಹಾಕಿರ್ತಾರೆ, ಕೆರೆಗೆ ಎಸಿಬಹುದು. ಎಷ್ಟು ದೂರಕ್ಕೆ ಹಿಂಗೆ ಎಸ್ದಾಗ ಅದ್ರ ಅಲ್ಲೊಂದು ಸ್ಪೂನ್ ಇರುತ್ತೆ, ಅಂದರೆ ಹೊಳಿತಾ ಇರೋದು. ಆ ಹೊಳೆಯೋವಿಕೆಗೆ ಈ ಮೀನುಗಳು ಆಕರ್ಷಿತವಾಗಿ ಅದ್ರ ಬರ್ತವೆ ಕೊಕ್ಕೆ ಹಿಡ್ಕೊಳ್ಳೋಕ್ಕೆ. ಅದ್ರ ತುಂಬ ಅದು ಟ್ಯಾಕ್ಟ್ಫುಲ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಇದನ್ನ. ಆಮೇಲೆ ಮೀನು ಎಳ್ಕೊಳ್ಳೋದು ಇದು ಭಾಳ ಕಷ್ಟದ ಸುಲಭನ ಅಂದರೆ ಗೊತ್ತಾದ ಮೇಲೆ ಎಲ್ಲವೂ ಸುಲಭನೇ. ಆ ಸ್ಪೂನ್ ಭಾಳ 5 ರೂಪಾಯಿದ ಏನೋ ಇದನ್ನು 120 ರೂಪಾಯಿನ ಕೊಟ್ಟು ತರಬೇಕಾ ಅಂತ ಹೇಳಿ ಇವರೇ ಕೂತ್ಕೊಂಡು ಸ್ಟೀಲ್ ಕಟ್ ಚಮಚನ ಕಟ್ ಮಾಡಿ ಮಾಡಿದರು ಅದನ್ನ. ಅದ್ರ ಸಮ ಒಂದು ಇನ್ನೊಂದು ಹೇಳ್ತೀನಿ, ನಮ್ಮ ಅತ್ತೆಯವರು ಚಿತ್ರಕೂಟಕ್ಕೆ ಬರಬೇಕಾದ್ರೆ 1 ಡಜನ್ ಈ ಚಮಚನೆಲ್ಲ ತಂದಿಟ್ಟಿದ್ರು, ಅದ್ರ ಮೇಲೆ ಕುವೆಂಪು ಅಂತ ಕೆಸ್ಕೊಂಡು ತಂದಿಟ್ಟಿದ್ರು. ನನಗಿವೆಲ್ಲ ಒಟ್ಟಾರೆ ಕುವೆಂಪು ಅಂತಿದೆ ಚಮಚ ಅಂತ ಎಲ್ಲ ಅಂದ್ಕೊಂಡು ಅದ್ರ ಬಗ್ಗೆ ಗೌರವ ಇಟ್ಕೊಂಡು ಇದ್ದೆ. ನೋಡಿದ್ರೆ ಇವ್ರು ಬೇಕು ಅಂತ ಹೇಳಿ ಆ ಚಮಚನೇ ತಗೊಂಡು ತಟ್ಟಿ ಸ್ಟೀಲ್ ಚಮಚ ತಟ್ಟೋದಂದ್ರೆ ಎಷ್ಟು ಶಕ್ತಿ ಬೇಕದು, ಆ ತಟ್ಟಿ ಅದನ್ನು ಇವ್ರು ಸ್ಪೂನ್ ಮಾಡ್ಕೊಂಡಿದ್ರು ಸ್ಪಿನ್ನರ್ಗೆ ಹಾಕೋಕ್ಕೆ. ಒಂದ್ಸಲ ಅಮ್ಮ ಅಣ್ಣ ಎಲ್ಲ ಬರ್ತಾರೆ, ನಮ್ಮ ಅತ್ತೆಯವರು ಅಮ್ಮ ಅಣ್ಣ ಅಂತ ಬಂದವರು, ಅಯ್ಯೋ ನೀನು ಕುವೆಂಪು ಅಂತ ಕೆತ್ತಿಟ್ಟು ಚಮಚನ ಕೊಟ್ಬಿಡಿ ಹಾಗಾದರೆ ಅಂತ ಅವ್ರಿಗೆ ಒಂಥರ ಬೇಜಾರಾಯಿತು. ಆದರೆ ಇವ್ರು ತಗೊಳ್ತಾರೆ, ನಾವು ನಿನ್ ಕೊಡೋದು ಬೇಡ, ಇವರು ತಗೊಳ್ತಾರೆ ಒಟ್ಟೆಲಿ ಇವ್ರು ಕೇಳ್ದ ನಾವು ಕೊಡದೇ ಇರೋಕ್ಕೂ ಆಗೋದಿಲ್ಲ ತಗೊಂಡಿದ್ರು. ಆ ಥರಕ್ಕೆಲ್ಲ ನಡೀತಿತ್ತು. ಆಮೇಲೆ ಹೋಗಬೇಕಾದ್ರೆ ಏನು ಮಾಡ್ತಿದ್ರು, ಹಿಂದಿನ ದಿವಸನೇ ಅದ್ರದ್ದು ಮನೆಯ ಒಳಗೆಲ್ಲ ಪೂರ್ತಿ ಸುತ್ತಿ 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 ದಾರನ, ಅದಕ್ಕೆ ಸ್ಪೆಷಲ್ ವಿಶಿಷ್ಟವಾದ ಗಂಟೆ ಇರುತ್ತೆ ಅದು ನಂಗೆ ಹೇಳಿಕೊಟ್ಟಿದ್ರು. ಅಂದರೆ ಈಗ ಕಟ್ ಆಗ್ತವೆ ಸ್ಪಿನ್ನರ್ ದಾರ, ಕಟ್ಟಾದಾಗ ಮತ್ತೆ ಗಂಟು ಹಾಕಿದ್ರೆ ಅದು ಬಿಚ್ಕೋಬಾರ್ದು ಅಂತ ಒಂದು ಸ್ಪೆಷಲ್ ಗಂಟಿದೆ ಅದನ್ನ. ಅದನ್ನೆಲ್ಲ ಹಾಕಿ ಸಿದ್ಧ ಮಾಡಿ ಒಂದು ರೌಂಡ್ ಸುತ್ತಿ 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 ಅದನ್ನೆಲ್ಲ ಮಾಡಿಕೊಂಡು ಊಟದ್ದು ಅದಕ್ಕೆ ಮುಖ್ಯವೇ ಆಗ್ತಿರಲಿಲ್ಲ ಅವ್ರಿಗೆ, ಅದನ್ನು ಹತ್ತಿರಕ್ಕೆ ಮುಂಚೆನೇ ಹಿಂದಿನ ದಿವಸ ರೆಡಿ ಮಾಡ್ಕೊಳ್ತಿದ್ರು. ಬೆಳಗಿನ ದಿವಸ 7 ಗಂಟೆ 8 ಗಂಟೆ ಅಷ್ಟೊತ್ತಿಗೆ ಹೊರಟುಬಿಡ್ತಿದ್ರು. ಕೆಲವು ದಿವಸ ಸಿಗ್ತಾ ಇರಲಿಲ್ಲ, ಭದ್ರಾ ನದಿಗೆ ಅಷ್ಟು ದೂರ ಹೋಗ್ತಾ ಇರ್ತಿದ್ರು. ಕೆಲವು ದಿವಸ ಮೀನನ್ನು 20 ಕೆಜಿದು 18 ಕೆಜಿ ಮೀನು ಎಲ್ಲನೂ ಹಿಡ್ಕೊಂಡು ಬಂದಿದ್ದಾರೆ. ಇಲ್ಲಿ ಇನ್ನೂ ಒಂದು ಏನು ಪಾಯಿಂಟು ಅಂತ ಅಂದರೆ, ಭದ್ರಾ ನದಿ ಅಷ್ಟು ದೂರ ಎಲ್ಲ ಹೋಗ್ತಿರುವಾಗ ಬರೀ ಆ ಮೀನು ಗಾಳ ಹಾಕ್ಕೊಂಡು ಕೂತ್ಕೊಳ್ಳೋದ್ರದ ಅನುಭವ ಬೇರೆ ಒಂದು, ಜೊತೆಗೆ ಸುತ್ತಲಿನ ಪರಿಸರದ ಬಗ್ಗೆ ಇವ್ರಿಗೆ ಇನ್ನೇನು ಆಳವಾಗಿ ಇನ್ನಷ್ಟು ಹತ್ತಿರವಾಗಿ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಅಲ್ಲಿ ಕೂತ್ಕೊಂಡಾಗ ಆಗ್ತಾ ಇರ್ತಿತ್ತು. ಒಂದು ರೀತಿಯಾಗಿ ಅದರದ್ದು ಏನು ಹೇಳಬೇಕು, ಒಂದು ರೀತಿಯಾಗಿ ಅರಿವು ಹೆಚ್ಚಾಗ್ತಾ ಹೋಗ್ತಾ ಇರ್ತಿದ್ರು. ಬಹಳ ಅದು ಮುಖ್ಯ ಆಗ್ತವೆ. ಅಷ್ಟೇ ಅಲ್ಲದೆ ಅದು ಪ್ರತಿಯೊಂದು ಆ ಸಂದರ್ಭದಲ್ಲಿ ಇವ್ರು ಎಷ್ಟು ಮಟ್ಟಿಗೆ ಅದ್ರ ತಲ್ಲೀನತೆ ಎಲ್ಲ ಹೋಗ್ತಾ ಇರ್ತಿತ್ತು. ಇದು ಪರಿಸರ ಸಂರಕ್ಷಣೆ ಮಾಡಿ ಅಂತ ಮುಂದೆ ಹೇಳುವಾಗ ಇದೆಲ್ಲವೂ ಇದರಲ್ಲಿ ಈ ಫಿಶಿಂಗ್ ಹಾಬಿಯೂ ಸುತ್ತ ಅದರೊಳಗೆ
ಸೇರಿ ಹೋಗ್ತಾ ಇರ್ತಿತ್ತು. ಇದು ಇನ್ನು ಮುಂದೆ ಸ್ವಲ್ಪ ಬೇರೆ ವಿವರವಾಗಿ ನಾನು ಹೇಳ್ತೀನಿ. ಈ ಥರಕ್ಕೆ ನಾನು ಗ್ರಹಿಸ್ಕೊಂಡಿದ್ದೆ. ಇವತ್ತು ಹೇಗೆ ಆ ಫಿಶಿಂಗ್ ಮಾಡೋದು ಅಂತ ಹೇಳಿದ್ರೆ, ಅದೇನೋ ಒಂದು ಗಾಣ ಹಾಕ್ಕೊಂಡು ಕೂತ್ಕೊಂಡು ಮೀನು ಹಿಡ್ಕೊಂಬರೋದಲ್ಲ, ಅದರ ಆಚೆಗೇನು ದೊಡ್ಡ ಒಂದು ಆದರ್ಶನೇ ಅದರೊಳಗೆ ಸೇರ್ಕೊಳ್ತಾ ಹೋಗುತ್ತೆ, ಆಲೋಚನೆ ಬರುತ್ತೆ ಅದರಲ್ಲಿ. ಅನುಭವದಲ್ಲಿ ಆ ಥರಕ್ಕೆ ಬಂತು. ಆದರೆ ಅಷ್ಟ್ರ ಜೊತೆಗೆ ಅದೆಷ್ಟು ತಲೀನತೆ, ಅದು ಎಂಥ ಮಕ್ಕಳ ಜೊತೆಗೆ ಹೇಗೆ ಆಡ್ತಾ ಇರ್ತಿದ್ರು, ನಡೀತಾ ಇರ್ತಿತ್ತು ಅಂದರೆ, ಇದು ಈ ಫಿಶಿಂಗ್ ಕೆಲವು ಸಂದರ್ಭದಲ್ಲಿ ಹಿಡ್ಕೊಂಬರುವಾಗ ಅದನ್ನು ಎಂಜಾಯ್ ಮಾಡಿ ನಾವು ತಿಂತಾ ಇರ್ತಿದ್ವಿ ಚೆನ್ನಾಗಿ. ಎಲ್ಲ ಮೀನುಗಳು ಏನು ತಿಂತಾ ಇಲ್ಲ, ಕೆಲಸ ಎಲ್ಲ ನಮ್ಮ ಮನೆ ಅಂಗಳದಲ್ಲಿರುವ ಕೆರೆಗೆ ಬಿಟ್ಬಿಡ್ತಾ ಇರ್ತಾ ಇರ್ತೀವಿ, ತೊಗೊಂಡೋಗಿ ಬಿಟ್ಬಿಡ್ನ ಅಂದರೆ ಅವು ಬದುಕ್ತಾವೆ. ಇನ್ನು ಸಾಯಕ್ಕಾಗಲ್ಲ ಅನ್ನುವಂಥ ಕೊಕ್ಕೆ ಸಿಕ್ಕಾಕೊಂಡಿದ್ರೆ ಅವನ್ನೆಲ್ಲ ತೊಗೊಂಡೋಗಿ ಬಿಟ್ಬಿಡ್ತಿದ್ರೆ ಅವರು ತಿಂತಾ ಇರಲ್ಲ. ಕೆಲವು ಸಲ ಏನಾಗುತ್ತೆ, ಅವು ಬದುಕದಿಲ್ಲ, ಅವು ಅಷ್ಟು ಚುಚ್ಕೊಂಡಿರುತ್ತೆ. ಅಂಥವನ್ನು ಮಾತ್ರ ನಾವು ಅಡುಗೆ ಮಾಡಿ ಉಪಯೋಗಿಸ್ತಾ ಇರ್ತಿದ್ವಿ. ಅದು ಎಷ್ಟರ ಮಟ್ಟಿಗೆ ನಡೀತಾ ಇರ್ತಿದ್ರು, ರಾತ್ರಿ 10:30 ಗಂಟೆಗೂ ಕ್ಲೀನ್ ಮಾಡಬೇಕಾದ್ರೆ ಒಂದು ದೊಡ್ಡ ಕೆಲಸ. ಅವರೇ ಒಂದು ದೊಡ್ಡ ಮುಚ್ಚು ಗಿಚ್ಚು ಎಲ್ಲ ಇಟ್ಕೊಂಡು, ಅವ್ರ ಚಿಕ್ಕಪ್ಪನ ಮಗ ಇಲ್ಲಿ ಒಬ್ರು ಗಂಗೆ ಅಂತ ಇದ್ರು, ಇಬ್ಬರು ಸೇರಿಕೊಂಡು ಅದನ್ನು ಕಟ್ ಮಾಡಿ ಎಲ್ಲ ಕ್ಲೀನ್ ಮಾಡಿ ಸಾರು ಪಲ್ಯ ಎಲ್ಲ ನಡೆಯೋದು, ಕೊನೆಗೆ ವಡೆಯಿಂದ ಎಂಡ್ ಆಗ್ತಾ ಮುಕ್ತಾಯ ಆಗ್ತಿತ್ತು. ಅಷ್ಟೊಂದು ಪ್ರಮಾಣ ಇರ್ತಿತ್ತು. ಕಟ್ಲೆಟ್ ಎಲ್ಲ ನಡೀತಾ ಇರ್ತಿತ್ತು. ಒಂದ್ಸಲ ಒಬ್ಬ ಡಾಕ್ಟರ್ ಬಂದಿದ್ದವರು ಆ ಕಟ್ಲೆಟ್ ತಿಂದ್ಬಿಟ್ಟು, ಇಷ್ಟು ರುಚಿಯಾಗಿದೆ, 120 ಕಟ್ಲೆಟ್ ತಯಾರಿಸಿಟ್ಟಿದ್ದೀನಿ ಅಂತ. ಏನು ಮಿಕ್ಕಿದ್ದು ಸಾರು ಫ್ರೈ ಎಲ್ಲ ಮುಗಿದ್ಮೇಲೆ 120 ಕಟ್ಲೆಟ್, ಒಂದು ಕೆಲಸ ಮಾಡಿಬಿಡಿ, ನೀವೊಂದು ಅಂಗಡಿ ತೆಕ್ಕೊಂಡು ಕೂತ್ಕೊಳ್ಳಿ ಚೆನ್ನಾಗಿರುತ್ತೆ ಅಂತ ನಗಾಡಿದರು. ಈ ಥರಕ್ಕೆ ಅವ್ರದ್ದು ಫಿಶಿಂಗ್ ಹಾಬಿ ನಡೀತಾ ಇರ್ತಿತ್ತು ಮೊಮ್ಮಗಳಿಗೆ. ಆಮೇಲೆ ಅದು ಪಾಂಡ್ನಲ್ಲಿ ತೊಗೊಂಡೋಗಿ ಬಿಡ್ತಾ ಇರ್ತಿದ್ರಲ್ಲ, ಆಗ ಸುಮ್ಮನೆ ಬೇಜಾರಾದಾಗ ಸುತ್ತ ಆ ಕೆರೆ ಹತ್ರ, ನಮ್ಮ ಅಂಗಳದಲ್ಲಿರುವ ಕೆರೆ ಹತ್ರನೇ ಹೋಗಿ ಕೂತ್ಕೊಂಡು ಗಾಳ ಹಾಕ್ಕೊಂಡು ಎಷ್ಟೋ ಸಲ ಕೂತ್ಕೊಳ್ತಾ ಇರ್ತಿದ್ರು. ಎಷ್ಟೋ ಸುಮ್ಮನೆ ಕೂತ್ಕೊಂಡು ಹಿಡಿಯೋದು ಮತ್ತು ವಾಪಸ್ ಬಿಡೋದು, ಈ ಥರನೇ ಮಾಡ್ತಾ ಇರ್ತಿದ್ರು. ಮೊಮ್ಮಗಳು ಅವಳು ಸ್ವಲ್ಪ ದೊಡ್ಡವಳು ಆಗ್ತಿದ್ದಂಗೆ ಅವಳನ್ನು ಅಲ್ಲಿ ಪಕ್ಕದಲ್ಲಿ ಒಂದು ಸ್ಟೂಲ್ ಹಾಕಿ ಕೂರಿಸಿ ಅವಳ ಕೈಗೆ ಒಂದಷ್ಟು ಮಂಡಕ್ಕಿ ಒಂದು ಬೌಲಲ್ಲಿ ಹಾಕ್ಕೊಟ್ಬಿಟ್ಟು, ನೀನು ಹಾಕ್ತಾ ಇರು ಮೀನು ಬರುತ್ತೆ ಅಂತ ಹೇಳಿ ಅವಳಿಗೆ ಹಾಕ್ಸು. ಅವಳು ಒಂದೊಂದು ಕಾಳು ಹಾಕೋದು, ಒಂದು ಕಾಳು ಅವಳು ಬಾಯಿಗೆ ಹಾಕ್ಕೊಳ್ಳೋದು, ಅದು ಭಾರಿ ಅವ್ರಿಗೆ ಖುಷಿ ಕೊಡ್ತಿತ್ತು. ಅವು ಏನಾಗ್ತವೆ, ಮೀನುಗಳು ಗಾಳಿಕಂಗೆ ಮೀ ಮಂಡಕ್ಕಿ ಎಸ್ದಾಗ ಬ್ರೆಡ್ಡು ಇಲ್ಲಿ ನಮ್ಮ ಕೆರೆಯಲ್ಲಿ ಸುತ್ತ ಅವು ಬರ್ತವೆ, ತುಂಬ ಬರ್ತವೆ, ಸುಮಾರಿರೋ ಬರ್ತವೆ. ಅವನ್ನ ತೋರಿಸು ನೋಡೋದಕ್ಕೆ ಮಕ್ಕಳಿಗೆ ಹೇಗೆ, ಅದು ಒಂದು ಪಾಠ ಆ್ಯಕ್ಚುಲಾಗಿ. ಮೀನು ಹೇಗೆ ನೀರಿನಲ್ಲಿರುವ ಮೀನು ಏನು ಯಾವ ಥರಕ್ಕೆ ವರ್ತಿಸ್ತವೆ ಅನ್ನೋದು ಮಕ್ಕಳಿಗೆ ಪಾಠ ಆಗ್ತವೆ. ಅದನ್ನು ಅಷ್ಟು ಚೆನ್ನಾಗಿ ನೋಡಿ ಯಾವ ಥರಕ್ಕೆ ಅವ್ರ ಮಕ್ಕಳಿಗೆ ಉದ್ದೀಪನಗೊಳಿಸ್ತಾ ಇರ್ತಿದ್ರು. ಆ ಥರ ಅವೆಲ್ಲ ಭಾಳ ಮುಖ್ಯ ಆಗ್ತವೆ, ಒಂದು ಸಣ್ಣ ವಿಷಯ ಅನಿಸೋದೇ ಇಲ್ಲ. ಮತ್ತು ಅವತ್ತು ಏನಾಗುತ್ತೆ, 2007 April 5th ಹಿಂದಿನ ದಿವಸ ಕರೀತಾರೆ, ಅವಳು ಇಲ್ಲೇ ಇದ್ಲು ಬಾ ಅಂತ. ಅವಳು ಬರೋದಕ್ಕೆ ಒಪ್ಪಲಿಲ್ಲ, ಏನೋ ಅಮ್ಮನ ಜೊತೆ ಇರ್ತೀನಿ ಅಂತ ಹೇಳಿದ್ರು. ಉಳ್ಕೊಂಡ್ಳು. ಆಗ ಇವರು ಮೀನು ಹಿಡ್ಕೊಂಬಂದು ಮನೆಗೆ ತಂದು ಅವಳ ಕೈಯಲ್ಲಿ ಮುಟ್ಟಿಸಿ ಅದನ್ನು ಮತ್ತೆ ತಗೊಂಡೋಗಿ ಬಿಟ್ಟು ಬಂದರು. ಇವತ್ತಿಗೆ ಹೇಗಾಗುತ್ತೆ, ಎಷ್ಟೋ ಮಕ್ಕಳು ನಮ್ಮ ಮನೆಗೆ ಬರ್ತಾರಲ್ಲ ವಿಸಿಟರ್ಸ್, ಇಲ್ಲಿ ಬಂದವರು, ನಾನು ಕೆರೆಗೆ ಕರ್ಕೊಂಡು ಹೋಗ್ತೀನಿ, ಆ ಮಕ್ಕಳ ಕೈಯಲ್ಲೇ ಮಂಡಕ್ಕಿ ಹಾಕಿಸ್ತೀನಿ, ಬ್ರೆಡ್ ಹಾಕಿಸ್ತೀನಿ, 106 ಅಲ್ದಿದ್ರು ಒಂದು 20-30 ಬರ್ತವೆ ಮೀನುಗಳು, ಏನು ಖುಷಿ ಪಡ್ತವೆ. ಎಷ್ಟರ ಮಟ್ಟಿಗೆ ಅಂದರೆ, ಒಂದು ದಿವಸ ನಮ್ಮ ಮೊಮ್ಮಗಳು ವಿಹಾ ಅವಳು ಸ್ಕೆಚ್ನಲ್ಲಿ ತುಂಬ ಖುಷಿ ಇದೆ ಅಂತ ಒಂದು ಮೀನಿನ ಸ್ಕೆಚ್ ಬರೆದ್ಲು ಸುಮ್ಮನೆ ರಫ್ ಆಗಿ. ಆಗ ನಾನು ಚೆನ್ನಾಗಿದೆ, ನಾನು ಸ್ವಲ್ಪ ಸಹಾಯ ಮಾಡಿದೆ, ಅಜ್ಜಿ ನೀರಿಲ್ಲ, ನೀರು ಬರಿ ಅಜ್ಜಿ ಅದಕ್ಕೆ ಅಂತ ಹೇಳಿ ಅವಳು ಬರೀತಾಳೆ ನೀರನ್ನು. ಆ ರೀತಿಯಾಗಿ ಇಷ್ಟು ಮಟ್ಟಿಗೆ ಫಿಶಿಂಗ್ ಅಂದರೆ ಬರೀ ಒಂದು ಮೀನಿನ ಗಾಳ ಹಾಕಿ ಹಿಡ್ಕೊಂಬರೋದು ಅಷ್ಟೇ ಅಲ್ಲ, ಇನ್ನೂ ಅದರ ಅಗಾಧವಾದ ಅನುಭವ ಇದೆ, ಅದು ನಾವು ಅನುಭವಿಸ್ಕೋಬೇಕಷ್ಟೆ.